ಪಾನಿಪುರಿ ಟೇಸ್ಟ್ ಅನ್ನೋದಕ್ಕಿಂತ ಪಾಯ್ಸನ್ ಅನ್ನುವಂತಹ ನಿಜಕ್ಕೂ ದುರಂತದ ವಿಚಾರ ಕುರಿತು ಚರ್ಚಿಸೋಣ ಅತಿಥಿಗಳಿದ್ದಾರೆ ಬನ್ನಿ ಮೊದಲಿಗೆ ಅವರನ್ನು ಸ್ವಾಗತಿಸೋಣ ಸಂಭ್ರಮ ಮೆಡಿಕಲ್ ಕಾಲೇಜಿನ ಡೀನ್ ಹಾಗಿರುವ ವೈದ್ಯರಾಗಿರುವಂಥ ಡಾಕ್ಟರ್ ಆಂಜನಪ್ಪ ಅವರಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಆಹಾರ ತಜ್ಞ ಡಾಕ್ಟರ್ ಡಾಕ್ಟರ್ ಪ್ರೇಮ ಅವರಿದ್ದಾರೆ ಪ್ರೇಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನೀವು ಫುಟ್ಪಾತ್ ತಿಂಡಿ ಪ್ರಿಯರಾಗಿದ್ದರೆ ಬೀದಿ ಬೀದಿಯಲ್ಲಿ ರುಚಿ ರುಚಿಯಾದ ಪಾನಿಪುರಿ ತಿನ್ನಲಿಕ್ಕೆ ಆಸಕ್ತಿ ಇದ್ದರೆ ಮೊದಲ ಈ ಸ್ಟೋರಿನ ನೋಡಲೇಬೇಕು ಯಾಕಂದ್ರೆ ತಿನ್ಬೇಕಾ ಬೇಡ್ವಾ ಅನ್ನೋದನ್ನ ಆಮೇಲೆ ನೀವು ಡಿಸೈಡ್ ಮಾಡ್ತೀರಾ ಪಾನಿಪುರಿ ಹೇಗೆಲ್ಲ ಮಾಡಲಾಗುತ್ತೆ ಅನ್ನೋದಕ್ಕೆ ನಿದರ್ಶನ ಈ ಕಥೆಯಲ್ಲಿದೆ ಈ ವರದಿ ನೋಡಿದ ಚರ್ಚೆ ಆರಂಭಿಸೋಣ ಫುಟ್ಪಾತ್ ಫುಡ್ ತಿನ್ನೋಕು ಮುನ್ನ ಎಚ್ಚರ ಎಚ್ಚರ ಬಾಯಿ ಚಪ್ಪರಿಸಿ ತಿನ್ನೋ ಪಾನಿಪುರಿ ಸೇಫ್ ಅಲ್ಲ ಎಸ್ ಫುಟ್ಪಾತ್ ಫುಡ್ ತಿನ್ನೋ ಮುಂಚೆ ಒಮ್ಮೆ ಈ ಸ್ಟೋರಿ ನೋಡಿ ಅದರಲ್ಲೂ ರುಚಿ ರುಚಿ ಪಾನಿಪುರಿ ತಿನ್ನೋರಂತೂ ನೋಡ್ಲೇಬೇಕು ಯಾಕಂದ್ರೆ ನೀವು ತಿನ್ನೋ ರುಚಿ ರುಚಿಯಾದ ಗೋಲ್ಗಪ್ಪ ಖಂಡಿತ ಸೇಫ್ ಅಲ್ಲ ಯಾಕೆ ಗೊತ್ತಾ ನಾವು ಹೇಳ್ತೀವಿ ಕೇಳಿ ಗೋಲ್ಗಪ್ಪದಲ್ಲಿ ಮಿಕ್ಸ್ ಆಗಿತ್ತು ಟಾಯ್ಲೆಟ್ ಕ್ಲೀನರ್ ಅಹಮದಾಬಾದ್ನ ಲಾಲ್ ದರ್ವಾಜಾದಲ್ಲಿ ಚೇತನ್ ನಂಜಿ ಮಾರ್ವಾಡಿ ಎಂಬಾತ ರಸ್ತೆ ಪಕ್ಕದಲ್ಲಿ ಗೋಲ್ಗಪ್ಪ ಅಂಗಡಿಯನ್ನ ನಡೆಸ್ತಿದ್ದ ಈತನ ಅಂಗಡಿಗೆ ಕೆಲವೇ ದಿನಗಳಲ್ಲಿ ಸಖತ್ ಡಿಮ್ಯಾಂಡ್ ಬಂದ್ಬಿಟ್ಟಿತ್ತು ಆ ಏರಿಯಾದಲ್ಲಿ ಅದೆಷ್ಟೋ ಅಂಗಡಿಗಳಿದ್ರೂ ಕೂಡ ಜನರಿಗೆ ಈತನ ಅಂಗಡಿಯ ಗೋಲ್ಗಪ್ಪನೇ ಬೇಕಾಗಿತ್ತು ಆದ್ರೆ ಕೆಲವು ದಿನಗಳ ನಂತರ ಫೇಮಸ್ ಆಗಿದ್ದ ಗೋಲ್ಗಪ್ಪ ತಿಂದವರಿಗೆ ಹೊಟ್ಟೆ ನೋವು ಮತ್ತಿತರ ಸಮಸ್ಯೆಗಳು ಶುರುವಾಗಿದ್ವು ಈ ಸಂಬಂಧ ಜನರೆಲ್ಲ ಹೋಗಿ ಚೇತನ್ ಅಂಗಡಿಯ ವಿರುದ್ಧ ಅಲ್ಲಿನ ಮಹಾನಗರ ಪಾಲಿಕೆಗೆ ದೂರನ್ನ ದಾಖಲಿಸಿದರು ಇದು ಸ್ವಲ್ಪ ಕರೆಕ್ಟಾಗಿ ನೋಡಬೇಕು ಅದಕ್ಕೆ ಯಾವ ಒಂದು ರಾಸಾಯನಿಕ ಅಂಶ ಆಕ್ಸಾಲಿಕ್ ಆ್ಯಸಿಡ್ ಅನ್ನೋ ಅಂಶ ಇದರಲ್ಲಿ ಕಂಡು ಬಂದಿದೆ ಆಹಾರದಲ್ಲಿ ಇದ್ದಿದ್ದರಿಂದ ಈ ಆಕ್ಸಾಲಿಕ್ ಆ್ಯಸಿಡ್ ಈ ಟಾಯ್ಲೆಟ್ ಕ್ಲೀನರು ಅದು ಇದು ಕ್ಲೀನ್ ಮಾಡಕ್ಕೆ ಹಾಕುವ ರಾಸಾಯನಿಕಗಳಲ್ಲಿ ಇರೋದರಿಂದ ಹಾಕೋದು ಹಾಕುವ ಹೊಸಿದ್ರಿಂದ ಅದರಿಂದ ಇದು ಬಂದಿದೆ ಅನ್ನುವ ಒಂದು ಇವರು ಇದು ಮಾಡಿದ್ದಾರೆ ಏನು ಕನ್ಕ್ಲೂಡ್ ಮಾಡಿದ್ದಾರೆ ಒಂದೇನು ಅಂತ ಹೇಳಿದರೆ ಈ ಸ್ವಚ್ಛತೆ ಕಮ್ಮಿ ಆಗೋದು ಅಥವಾ ಸ್ವಚ್ಛತೆ ಜಾಸ್ತಿ ಆಗೋದು ಆಕ್ಸಾಲಿಕ್ ಆ್ಯಸಿಡ್ ಇರಬೇಕು ಅಂದರೆ ಸ್ವಚ್ಛತೆ ಜಾಸ್ತಿ ಆದರೂ ಬರ್ತದೆ ಯಾಕಂದರೆ ನೀವು ಜಾಸ್ತಿ ಹಾಕಿ ಕ್ಲೀನ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಅದ್ರ ಹೋಗಿ ಬರ್ತದೆ ಅಂತ ಹೇಳ್ಬೋದು ಅಥವಾ ಇವನು ಯಾವುದೇ ಒಬ್ಬ ವ್ಯಕ್ತಿ ಈ ಟಾಯ್ಲೆಟ್ ಕ್ಲೀನರ್ನ ಫುಡ್ಡಿಗೆ ಹಾಕಿ ಮಾಡ್ತಾನೆ ಅನ್ನೋದು ಹೇಗೆ ಹೇಳೋಕ್ಕಾಗುತ್ತೆ ಕಷ್ಟ ಆದರೆ ನೀವು ಪಾತ್ರಕ್ಕೆ ಕ್ಲೀನ್ ಮಾಡಬೇಕು ಇನ್ನೊಂದು ಬೇಕು ಶೈನಿಂಗ್ ಬರಬೇಕು ಅಂದರೆ ಆಕ್ಸಾಲಿಕ್ ಆ್ಯಸಿಡ್ ಯೂಸ್ ಮಾಡ್ತಾರೆ ನಿಮಗೆ ಮರ ವುಡ್ಡು ಅಥವಾ ಪಾತ್ರೆಗಳು ಕೀಲು ಬಿಡದು ಎಲ್ಲ ಇದಾಗಿರುತ್ತಲ್ಲ ಚೆನ್ನಾಗಿ ಕ್ಲೀನ್ ಆಗಬೇಕು ಅಂದರೆ ಆಕ್ಸಾಲಿಕ್ ಆ್ಯಸಿಡರು ಕ್ಲೀನರ್ ಹಾಕಿದರೆ ಅದು ಶೈನಿಂಗ್ ಹೊಡೀತದೆ ಆ ಥರ ಹಾಕಿ ಇದಕ್ಕೆ ಬಂದು ಸಿಕ್ಕಾಕೊಳ್ತು ಗೊತ್ತಿಲ್ಲ ಆರೋಪಿ ಚೇತನ್ಗೆ ಆರು ತಿಂಗಳ ಜೈಲು ದೂರು ದಾಖಲಿಸಿಕೊಂಡ ಮಹಾನಗರ ಪಾಲಿಕೆ ಪಾನಿಪುರಿಯನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿದಾಗ ಎಲ್ಲರಿಗೂ ಅಚ್ಚರಿ ಕಾದಿತ್ತು ಪಾನಿಪುರಿಯಲ್ಲಿ ಟಾಯ್ಲೆಟ್ ಕ್ಲೀನರ್ಗೆ ಬಳಸುವ ಅಕ್ಸಾಲಿಕ್ ಆಮ್ಲ ಇರೋದಾಗಿ ಕಂಡುಬಂದಿತ್ತು ಎರಡ್ ಸಾವಿರದ ಒಂಬತ್ತರಿಂದ ಆರೋಪಿ ಈ ಕೃತ್ಯ ಎಸಗುತ್ತಾ ಬಂದಿದ್ದಾನೆ ಈ ಕಲಬೆರಕೆ ಪ್ರಕರಣ ವಿಚಾರಣೆ ನಡೆಸಿರುವ ವಿಶೇಷ ನ್ಯಾಯಾಲಯ ಚೇತನ್ಗೆ ಆರು ತಿಂಗಳ ಜೈಲು ಶಿಕ್ಷೆ ನೀಡುವಂತೆ ಆದೇಶಿಸಿದೆ ಈಗ ಜನರೇ ಇದು ಕಂಪ್ಲೇಂಟ್ ಮಾಡಿರೋವಂಥದ್ದು ಜನರು ಅದು ಏನೋ ಒಂದು ವಾಸನೆ ಬರುತ್ತೆ ಇನ್ಯಾವುದೋ ಹಳಸಲ್ಲಿ ಇದು ಮಾಡ್ತಿದ್ದಾನೆ ಇನ್ಯಾವುದೋ ಅಲ್ಲೇ ಅದ್ದಿ ಪಾತ್ರೆ ಕ್ಲೀನ್ ಮಾಡ್ತಿಲ್ಲ ಪಾಪ ಅವ್ರಿಗೆ ಬೀದಿ ಬದಿಯವ್ರಿಗೆ ದೊಡ್ಡ ಸಮಸ್ಯೆ ಅಂದರೆ ವಾಶ್ ಮಾಡೋದು ಒಂದು ಬಕೆಟ್ ನೀರು ಇಟ್ಕೊಳ್ಬೇಕು ಎರಡು ಬಕೆಟ್ ನೀಟ್ಕೊಳ್ಬೇಕು ಇದಕ್ಕೆ ಇದಕ್ಕೆದ್ದಿ ಕ್ಲೀನ್ ಮಾಡಿ ಕೊಡುವಂಥದ್ದು ಸ್ವಲ್ಪ ಏನಾದರೂ ವಾಶ್ ಮಾಡಿ ಹಾಟ್ ವಾಟರ್ ಇಟ್ಕೊಳ್ತಕ್ಕಂಥದ್ದು ಅಥವಾ ಅದನ್ನು ಸ್ವಲ್ಪ ಸ್ಯಾನಿಟೈಸ್ ಮಾಡುವಂಥ ಈ ಸ್ಯಾನಿಟೈಸ್ ಮಾಡೋಕ್ಕೆ ಈ ಥರದ ಆದ್ರೆ ಕಷ್ಟ ಆಗ್ತದೆ ಅದು ಆಕ್ಸಾಲಿಕ್ ಆ್ಯಸಿಡ್ ಥರದ್ದು ಸ್ವಚ್ಛತೆ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟು ಸ್ವಚ್ಛತೆಯನ್ನು ಇಟ್ಕೊಂಡು ಮಾಡಿದರೆ ಒಟ್ನಲ್ಲಿ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಪಾನಿಪುರಿಯಲ್ಲಿ ಟಾಯ್ಲೆಟ್ ನೀರು ಬಳಸಿದ್ದಕ್ಕೆ ಚೇತನ್ ಕಂಬಿ ಹಿಂದೆ ಹೋಗಿದ್ದಾನೆ ಈ ಸ್ಟೋರಿ ನೋಡಿದ ಮೇಲಾದರೂ ರಸ್ತೆ ಬದಿ ಮಾರುವ ತಿಂಡಿಗಳನ್ನ ತಿನ್ನುವ ಮುಂಚೆ ನೀವು ಸ್ವಲ್ಪ ಎಚ್ಚರದಿಂದಿರುವುದು ಒಳಿತು ಬೆಂಗಳೂರಿನಿಂದ ತಿಮ್ಮೇಗೌಡ ಕ್ರೈಮ್ ಬ್ಯೂರೋ ಸುವರ್ಣ ನ್ಯೂಸ್ ಟೇಸ್ಟಿ ಟೇಸ್ಟಿ ಪಾನಿಪುರಿ ಅಷ್ಟು ರುಚಿಕರ ಆಗಲಿಕ್ಕೆ ಹಾಗಿದ್ರೆ ಈ ರೀತಿಯಾದಂತಹ ಕೆಮಿಕಲ್ಗಳು ಟಾಯ್ಲೆಟ್ ಕ್ಲೀನರ್ಗಳಂಥವು ಕಾರಣನ ಗೊತ್ತಿಲ್ಲ ಆದರೆ ನಿಜಕ್ಕೂ ಇದು ಒಂದು ಕಡೆ ಬಯಲಾದಂತಹ ಸತ್ಯ ಇನ್ನೆಲ್ಲೆಲ್ಲಿ ಯಾವ್ಯಾವ ರೀತಿಯ ಚಿತ್ರಣ ಇದೆಯೋ ಹೇಗಿದೆಯೋ ಅಂತಹ ಭಾಳಷ್ಟು ಅನುಮಾನಗಳು ಕಾಡುತ್ತೆ ಬನ್ನಿ ಚರ್ಚೆಯನ್ನು ಆರಂಭಿಸೋಣ ಡಾಕ್ಟರ್ ನಿಜಕ್ಕೂ ಪಾನಿಪುರಿ ಅಂತಂದರೆ ಎಲ್ಲರ ಬಾಯಲು ನೀರು ಇರುತ್ತೆ ಈಗ ಯಾರು ಕೊಟ್ಟರು ಕೂಡ ಅದನ್ನು ತಿನ್ಲಿಕ್ಕೆ ಸಿದ್ಧ ಆಗಿರ್ತಾರೆ ಆದರೆ ಈ ಸ್ಟೋರಿ ನೋಡಿದ ಮೇಲೆ ನಿಜಕ್ಕೂ ಭಯ ಆಗುತ್ತೆ ಏನಿದು ಕತೆ ಅಂತ ನನಗೂ ಭಯ ಆಯ್ತಮ್ಮ ಬೀಯಿಂಗ್ ಎ ಡಾಕ್ಟರ್ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ಬಟ್ ನನಗೆ ನೋಡಿ ಬಹಳ ಆರ್ಡಿನರಿ ಜನ ಅಲ್ಲ ಸಂಜೆ ಹೋದ್ರೆ ನೀವು ಸಜ್ಜನ್ ರಾವ್ ಸರ್ಕಲ್ ಅಂತ ಸರ್ಕಲ್ನಲ್ಲಿ ದೊಡ್ಡ ದೊಡ್ಡ ಸಾಹುಕಾರ ದೊಡ್ಡ ದೊಡ್ಡ ಕಾರ್ನಲ್ಲಿ ಕೂತ್ಕೊಂಡು ತರಿಸ್ಕೊಂಡು ತಿಂತಾರೆ ಬಟ್ ಇದನ್ನ ಮಾಡೋದ್ರನ್ನ ನನಗೆ ಇದಕ್ಕಿನ್ನ ಮೊದಲು ಒಂದು ಸತ್ಯ ಏನು ಗೊತ್ತಿತ್ತು ಅಂದ್ರೆ ಈ ರಸ್ತೆಯಲ್ಲಿ ಸುತ್ತು ಮಾಡೋ ಎರಡು ಡೇಂಜರು ಬಿಸಿ ಬಿಸಿ ಇವಾಗ ಮಸಾಲೆ ಪುರಿನಾಕ್ತಾನೆ ಇರುತ್ತೆ ಅದ ಫಾರ್ಚುನೇಟ್ಲಿ ಸೇಫ್ ಎನಿ ಬಿಸಿ ಒಳಗೆ ಬ್ಯಾಕ್ಟೀರಿಯಾ ವೈರಸ್ ಕಾಮನ್ ಆಗಿ ಇಲ್ಲಿ ಹರಡುವಂಥವು ಸಾಂಕ್ರಾಮಿಕ ರೋಗಗಳು ಟೈಫಾಯ್ಡು ಜಾಂಡಿಸು ಪರ್ಟಿಕ್ಯುಲರ್ಲಿ ಹೆಪಟೈಟಿಸ್ ಎಕೋಲೈ ವರ್ಮ್ ಇನ್ಫೆಂಟೇಷನ್ ಇಂಥವು ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಯಾವಾಗಲೂ ಅನುಮಾನ ಐತಿ ಪಾಣಿ ಇರುತ್ತಲ್ಲ ಬಿಸಿ ಇರಲ್ಲ ಅವ್ನ ನೋಡಿ ಕೆಲವರು ಗ್ಲೌಸ್ ಹಾಕೊಂಡಿದ್ರೆ ಕೈ ಆಡ್ತಾರ ಏನನ್ನ ಯೂಸ್ ಮಾಡ್ಲಿ ಇದೊಂದು ಟಾಯ್ಲೆಟ್ ಇಂದಂತೂ ಇದು ನ್ಯೂಸ್ ನನಗೆ ಬಟ್ ಆಸ್ ಸಚ್ ಎನಿಥಿಂಗ್ ಕೆಪ್ಟನ್ ಯರ್ ರೋಡ್ ಸೈಡ್ ಅದು ಪಾಣಿ ಇಟ್ ಇಸ್ ಅ ಟೀಮಿಂಗ್ ವಿತ್ ಬ್ಯಾಕ್ಟೀರಿಯಾ ಅದನ್ನ ತಗೊಂಡ್ ಕಲ್ಚರ್ ಮಾಡ್ಬಿಟ್ರೆ ಅದೇ ಬ್ಯಾಕ್ಟೀರಿಯಾ ಸಿಗ್ತಾವೋ ಗೊತ್ತಿಲ್ಲ ಎರಡನೇ ಜನಕ್ಕೆ ಶಾಲೆಗಳಲ್ಲಿ ಭಾಷಣ ಮಾಡೋ ಹೇಳಿ ಪಾನಿಪುರಿ ತಿನ್ನೋ ಅಷ್ಟ ಆಸೆ ಇದ್ರೆ ಪಾನಿಪುರಿ ತಿನ್ಬೇಡ ಮಸಾಲೆ ಪುರಿ ಮನೆಯಿಂದ ಪ್ಲೇಟ್ ತಗೊಂಡೋಗ ಅವಲ್ಲೇ ರಗೋ ಅವ್ರು ಚೆನ್ನಾಗಿ ಹೇಳ್ತಾ ಇದ್ರು ನೀವು ಎಲ್ಲೇ ಹೋಗಿ ಎರಡು ಬಕೆಟ್ ಇರ್ತಾನೆ ಒಂದು ಗಲೀಜ್ ಬಕೆಟು ಒಂದು ಸುಮಾರು ಗಲೀಜ್ ಬಕೆಟ್ ಇದ್ರಾಗ ಒಂದ್ಸರಿ ಹದ್ದಿ ಇದ್ರಾಗ ಒಂದ್ಸರಿ ಎದ್ದು ಕೊಡ್ತಾನೆ ಬಟ್ ಲಕ್ಕಿರ ಬಿಸಿ ಬಿಸಿ ಇರೋದ್ರೊಳಗೆ ಡೇಂಜರ್ ಇಲ್ಲ ಬಟ್ ಪಾಣಿ ಮಾತ್ರ ರಿಯಲಿ ಡೇಂಜರಸ್ ಏನೇ ಯಾಕೆ ಮಾಡಿರ್ಲಿ ಮೋರಿ ನೀರ್ ಹಾಕಿ ಮಾಡಿರ್ಲಿ ಕ್ಲೀನ್ ನೀರ್ ಹಾಕಿ ಮಾಡಿದ್ರು ಕೂಡ ಅವನು ಅರ್ಧ ಗಂಟೆ ಇಡ್ರೆ ರಸ್ತೆಯಲ್ಲಿ ಬ್ಯಾಕ್ಟೀರಿಯಾಲ್ ಆದ್ರ ಕೂತ್ಕೋತವೆ ಅದು ತಣ್ಣಗಿರುತ್ತೆ ಅಂಡ್ ಎನಿ ಲಿಕ್ವಿಡ್ ಅದು ಅಂಡ್ ಇನ್ನೊಂದು ರುಚಿ ಬಗ್ಗೆ ಹೇಳ್ತಾ ಇದ್ರೆ ನಿಜವ್ ಬಹಳ ಆಸೆ ನಾವೆಲ್ಲರೂ ಕೇಳಿದಿವಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ನೀವು ಭಾರತದ ರೋಡ್ ಸೈಡ್ ಮಾಡೋರು ಆಹಾರಗಳಿಗೆ ಯಾಕೆ ರುಚಿ ಅಂದ್ರೆ ಬಡ್ಡಿ ಮಗ ಅವನ್ ಬೆವ್ರೇನೆ ಎಷ್ಟೋ ಜನ ಕೈಯ ತೊಳೆಯಲ್ಲ ಇಲ್ ಒರ್ಸ್ಕೊತಾನೆ ಇಲ್ ಒರ್ಸ್ಕೊತಾನೆ ಹತ್ತಾನೆ ಅದ್ರೊಳಗೆ ಉಪ್ಪಿರುತ್ತೆ ಸೋಡಿಯಂ ಬಟ್ ಇಲ್ಲೋ ಒಂದ್ ಕಡೆ ನಾವ್ ಭಾರತೀಯರು ಹೆಂಗ್ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಅಂದ್ರೆ ಏನು ಆಗಲ್ಲ ಬಹುಶಃ ಅಂತಂದ್ರೆ ಅಹಮದಾಬಾದ್ ನಲ್ಲಿ ಆದಂತದ್ದು ಅಂತಂದ್ರೆ ಎಲ್ರಿಗೂ ಹೊಟ್ಟೆ ನೋವು ಬಂದಿದೆ ಫುಡ್ ಪಾಯ್ಸನ್ ಆಗಿದೆ ಆಗ ಎಲ್ಲೋ ಒಂದು ಕಡೆ ತಿಂದ ಮೇಲೆ ಆಗಿದೆ ಅಂತ ಅನ್ನೋದು ಅನಿಸ್ತಾ ದೂರ ಕೊಟ್ಟಿದ್ದಾರೆ ಪ್ರಕರಣ ಬೆಳಕಿಗೆ ಬಂದಿದೆ ಡಾಕ್ಟರ್ ಹಾಗಾಗಿ ಏನಂತೀರಿ ನೋಡ್ತಾ ಇದ್ರೆ ನಾವು ತಿನ್ನೋ ಪಾನಿಪುರಿಲಿ ಇನ್ನೇನು ಕೆಮಿಕಲ್ ಇದೆನೋ ಅಂತ ಭಯ ಆಗಲ್ವಾ ಏನಾಗ್ಬಿಡಿದೆ ಅಂತ ಹೇಳಿದ್ರೆ ಇದು ಆಕ್ಸಾನಿಕ್ ಆಸಿಡ್ ಸಿಕ್ತು ಅಂತ ಒಂದು ಭಾಗದಲ್ಲಿ ಗೊತ್ತಾಯ್ತು ಅಲ್ಲಿ ಅದೃಷ್ಟಕ್ಕೆ ಸರ್ಕಾರ ಕೆಲಸ ಮಾಡ್ತಾ ಇದೆ ಅವರನ್ನು ಹಿಡಿದ್ರು ಆರ್ ತಿಂಗಳು ಹಾಕಿದ್ರು ನೀವು ಇದೇ ಕರ್ನಾಟಕಕ್ಕೆ ಬಂದು ಹುಡುಕ್ತಾ ಹೋದ್ರೆ ಇಂಥದ್ದು ಆಕ್ಸಾನಿಕ್ ಆ್ಯಸಿಡಿಂದ ಹಿಡಿದು ಇನ್ನು ಏನೇನು ಆ್ಯಸಿಡ್ಗಳು ಇನ್ನು ಏನೇನು ಡೈರೆಕ್ಟ್ ಪಾಯ್ಸನ್ಗಳಿದೆಯೋ ಯಾರೂ ಅದರ ಬಗ್ಗೆ ಗಮನ ಹರಿಸೇ ಇಲ್ಲ ಬೇಕಾಗೇ ಇಲ್ಲ ನಮಗೆ ತಿನ್ನೋರ್ ತಿನ್ಕೊಂಡ್ ಹೋಗ್ತಾ ಇದಾರೆ ಹೋಗೋರ್ ಹೋಗ್ತಾ ಇದಾರೆ ಇಲ್ಲಿ ಆಗೋಕೆ ಈ ತರ ಆಗಕ್ ಕಾರಣ ಏನು ಅಂತಂದ್ರೆ ಮೊದಲಿಂದ ಸುಮ್ನೆ ನೋಡೋಣ ದ ಬೇಸಿಕ್ ಪಾನಿಪುರಿ ಅಥವಾ ನೀವು ಬೇಲ್ಪುರಿ ಏನ್ ಹೇಳ್ತೀರಾ ಅದು ತುಂಬಾ ನ್ಯೂಟ್ರಿಷಿಯಸ್ ಆಗಿರೋಂತ ಆಹಾರ ನಾನು ಇನ್ನೂ ಸತಿ ಹೇಳ್ತೀನಿ ವೀಕ್ಷಕರ ಕೇಳಿ ನಮ್ಮ ಈ ಬೇಲ್ಪುರಿ ಅಂತ ಏನಿದೆ ಅದು ಬಹಳ ನ್ಯೂಟ್ರಿಷಿಯಸ್ ಆಗಿರೋಂತ ಆಹಾರ ಈಗ ಮ್ಯಾಕ್ರೋ ನ್ಯೂಟ್ರಿಯೆಂಟು ಮೈಕ್ರೋ ರೇಷಿಯೋ ತಗೊಂಡಾಗ ಬೇಲ್ಪುರಿನಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ನ ಕಂಟೆಂಟ್ ಬಹಳ ಚೆನ್ನಾಗಿದೆ ಅದು ಮ್ಯಾಕ್ರೋಗಿಂತ ಮೈಕ್ರೋ ನ್ಯೂಟ್ರಿಯೆಂಟ್ ಕಂಡಿಟ್ಟು ನಾವು ತಿನ್ನೋ ಬೇಲ್ಪುರಿ ಬೇಸಿಕ್ ಬೇಲ್ಪುರಿನಾ ನಾವ್ ಏನು ರೆಸಿಪಿ ಹೇಳ್ತಿದೀವೋ ಅದು ಅದರೊಳಗಿದೆ ಆಹಾರ ಏನಾಗೋದು ಅಂತಂದ್ರೆ ಬರೀ ಆರೋಗ್ಯಕ್ಕೆ ಅಂತ ಬ್ಯಾಕ್ ಸೈಟ್ ತಗೊಂಡು ಆಹಾರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇದೆ ಈಗ ಈ ಬೇಲ್ಪುರಿ ಅಂತ ಅನ್ನೋದು ಉತ್ತರ ಕರ್ನಾಟಕದ ಕಡೆ ಬರೀ ಬ್ರೇಕ್ಫಾಸ್ಟ್ ತಿಂಡಿ ಅಂದ್ರೆ ಮಂಡಕ್ಕಿ ಉಸ್ಲಿ ಅದು ಮಂಡಕ್ಕಿ ಉಸ್ಲಿ ಹಾಗೆ ಇದ್ದಿದ್ರೆ ಅತ್ಯಂತ ಆರೋಗ್ಯವಾಗಿರುವಂತ ಆಹಾರ ಮಂಡಕ್ಕಿ ಉಸ್ಲಿ ಅನ್ನೋದು ಬ್ರೇಕ್ಫಾಸ್ಟ್ ಅಂತ ಅನ್ನೋದು ಬ್ರೇಕ್ಫಾಸ್ಟ್ ತಿಂಡಿ ಆಗೋಯ್ತು ಸ್ನಾಕ್ ರೂಪದಲ್ಲಿ ಯಾವಾಗ ಈ ಮಂಡಕ್ಕಿ ಉಸ್ಲಿ ಬಂದ್ಬಿಡುತ್ತೋ ಆವಾಗ ಅದೇನಾಯ್ತು ಸ್ನಾಕ್ ಅಂತ ತಕ್ಷಣ ನಾವೇನು ಅನ್ಕೋತೀವಿ ಗೊತ್ತಾ ಅದಕ್ಕೇನೋ ರುಚಿ ಇರ್ಬೇಕು ಅದು ಭಿನ್ನವಾಗಿರ್ಬೇಕು ಆ ಗಾಡಿನವನಿಗಿಂತ ನನ್ನದು ರುಚಿ ಇರ್ಬೇಕು ನನ್ನದಕ್ಕಿಂತ ಆ ಅಂಗಡಿದು ರುಚಿ ಇರ್ಬೇಕು ಆ ಅಂಗಡಿಗಿಂತ ಇದು ಬ್ರ್ಯಾಂಡ್ ತರ ನಂದು ಇಂಥದ್ದೇ ಒಂದು ರುಚಿ ಅಂತ ನಾನು ಕಲ್ಪಿಸ್ಕೊಳಿದ್ ನಾನು ಅಂದ್ರೆ ಯಾರು ತಯಾರು ಕಲ್ಪಿಸೋಳಕ್ ಶುರು ಮಾಡ್ದ ಅದೇನಾಯ್ತು ಯಾವಾಗ ಈ ಮಂಡಕ್ಕಿ ಉಸ್ಲಿ ಈ ಬ್ರೇಕ್ಫಸ್ಟ್ ಐಟಮ್ ಸ್ನಾಕ್ ಆಗೋಯ್ತು ಆವಾಗ ರುಚಿಗೆ ಹುಡ್ಕೊಂಡು ಹೋದಾಗ ಇಲ್ಲಿ ಇವ್ರೇನ್ ಮಾಡಿದ್ರು ನಂದು ವಿಶಿಷ್ಟವಾದ ರುಚಿ ಬೇಕು ಅಂತ ಆಕ್ಸಾಲಿಕ್ ಆಸಿಡ್ನ ಹಾಕ್ತಾ ಇದಾರೆ ಯೂಶಲಿ ಈ ಎಲ್ಲ ಆ್ಯಸಿಡ್ಗೂ ಒಂಥರ ಟ್ಯಾಂಜಿ ಅಂತ ಹೇಳ್ತೀವಲ್ಲ ಒಂದು ರೀತಿಯಾದಂತ ರುಚಿ ಇರುತ್ತೆ ನಿಜವಾಗ್ಲೂ ಅಸಹ್ಯವಾಗೇ ಇರುತ್ತೆ ಯಾವತ್ತೂ ಟ್ರೈ ಮಾಡೇ ಇಲ್ಲ ಎಂದೋ ಫೇಮಸ್ ಅಂತ ಹೇಳಿ ಡೆಲ್ಲಿನಲ್ಲಿ ಗೋಲ್ಗು ನನಗೆ ಎರಡು ಅದು ಏನೇನ್ ಹಾಕ್ತಾರೋ ಗೊತ್ತಿಲ್ಲ ನಮ್ಮ ಮನೆ ಹುಣಸೆ ನೀರಿನ ರುಚಿ ಅದಕ್ಕೆ ಇರೋದೇ ಇಲ್ಲ ಡಿಫ್ರೆಂಟ್ ಆ ಒಂದು ಟೇಸ್ಟ್ಗೋಸ್ಕರ ಆಕ್ಸಾನಿಕ್ ಆಸಿಡ್ ಹಾಕಿದಾನೆ ಆಚುಲಿ ಹೇಳ್ಬೇಕಂತಂದ್ರೆ ಆಹಾರಗಳಲ್ಲಿ ಆಕ್ಸಾನಿಕ್ ಆಸಿಡ್ಗಳು ಇರ್ತವೆ ಇರುತ್ತೆ ಎಲ್ಲ ಆಹಾರಗಳಲ್ಲೂ ಇದೆ ಆದರೆ ಅದು ಬೇರೆ ರೂಪದಲ್ಲಿ ಇರುತ್ತದೆ ಸುಮಾರು ನಾವು ತಿನ್ನೋ ಪಾಲಕ್ ದಿನ ಬೆಳಗ್ಗೆ ತಿನ್ನೋ ಪಾಲಕ್ ಅಲ್ಲಿ ಇದೆ ನಾವು ದಿನ ಬೆಳಗ್ಗೆ ತಿನ್ನೋ ಹುರುಳಿನಲ್ಲಿ ಬಹಳ ಒಳ್ಳೆ ಪ್ರಮಾಣದಲ್ಲಿ ಇದೆ ಆದ್ರೆ ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಆಕ್ಸಿಲೇಟ್ ಸಾಲ್ಟ್ ಫಾರ್ಮ್ ನಲ್ಲಿ ಇರುತ್ತೆ ಈ ಆಕ್ಸಿಲೇಟ್ ಗಳನ್ನ ಕೂಡ ನಾವು ತುಂಬಾ ಹೆಚ್ಚಾಗಿ ತಗೊಂಡಾಗ ನಮಗೆ ಕಾಯಿಲೆ ಬರುತ್ತೆ ಅಂತದ್ದು ಈ ಆಕ್ಸಿಲಿಕ್ ಆಸಿಡ್ ವಿಷಯಕ್ಕೆ ಬರೋಣ ಈ ಆಕ್ಸಿಲಿಕ್ ಆಸಿಡ್ ಬಹಳ ದೇಹಕ್ಕೆ ತೊಂದರೆಯನ್ನು ಮಾಡುವಂತ ಒಂದು ರೂಪದಲ್ಲಿ ಇರುತ್ತೆ ಬಹುಶಃ ಅಂದರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಇನ್ನಷ್ಟು ಬೆಳಕು ಚೆಲ್ಲೇಬೇಕಾಗುತ್ತೆ ಯಾಕಂದ್ರೆ ನಿಜ ಆಹಾರ ಪದಾರ್ಥಗಳಲ್ಲೂ ಕೂಡ ಇದರ ಪ್ರಮಾಣ ಇದೆ ಅದರ ಬೇರೆ ಸ್ವರೂಪ ಹೇಗಿದೆ ಅದು ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ಅಮೃತ ಅಂತ ಪದೇ ಪದೇ ತಿಂದ್ರೆ ಅದು ವಿಷವಾಗುತ್ತೆ ಆಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಪ್ರಮಾಣ ಹೆಚ್ಚಾದಲ್ಲಿ ಯಾವುದೇ ಆಗಲಿ ಮಿತಿವೀರಿದಾಗ ನಮ್ಮ ಆರೋಗ್ಯಕ್ಕೆ ಹಾನಿಕರ ಖಂಡಿತ